ಕಾಂಪೋಸ್ಟ್ ಬಿನ್ನಿಂದ ದ್ರವರೂಪದ ಗೊಬ್ಬರ ಕಡಿಮೆ ಬರಬೇಕಾ? ಅರೆ, ನಾವು ಮನೆಯಲ್ಲಿ ಕಾಂಪೋಸ್ಟ್ ಬಿನ್ ಇಟ್ಕೊಂಡಿರೋದೇನೆ, ವಾರ ವಾರಕ್ಕೂ ಒಂದೊಂದು ಬಾಟಲ್ ಒಂದೊಂದು ಲೀಟರ್ ಅಷ್ಟು ದ್ರವರೂಪದ ಗೊಬ್ಬರ ಬರುತ್ತೆ ಅಂತ. ಇದನ್ನೇನೆ ಡೈಲ್ಯೂಟ್ ಮಾಡಿ ನಾವು ನಮ್ಮ ಮನೆಯಲ್ಲಿರೋ ಎಲ್ಲ ಗಿಡಗಳಿಗೂ ಕೊಡೋದು. ಹೊರಗಡೆಯಿಂದ ನಾವು ಗೊಬ್ಬರ ತರಬೇಕಾಗಿಲ್ಲ, ಖರ್ಚಿಲ್ಲ, ಜೊತೆಗೆ ನಮ್ಮನೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತವೆ. ಬಟ್ ಇಲ್ಲೇನು ಹೇಳ್ತಾ ಇರೋದು, ಕಾಂಪೋಸ್ಟ್ ಬಿನ್ನಿಂದ ದ್ರವ ರೂಪದ ಗೊಬ್ಬರ ಕಡಿಮೆ ಬರಬೇಕಂತೆ. ಯಾರಿಗಿಷ್ಟ ಇರುತ್ತೆ ಕಮ್ಮಿ ಲಾಭ ತಗೊಳ್ಳಕ್ಕೆ? ಈ ಪ್ರಶ್ನೆ ನಿಮಗೆ ಬರಬಹುದು. ಬಟ್ ಎಷ್ಟೋ ಜನರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಗಿಡಗಳು ಕಡಿಮೆ ಇವೆ ಅನ್ನೋ ಕಾರಣಕ್ಕೇನೆ ಕಾಂಪೋಸ್ಟ್ ಬಿನ್ ತಗೊಳ್ಳಲ್ಲ. ಇಷ್ಟಿಷ್ಟೊಂದು ಗೊಬ್ಬರ ಬಂದರೆ, ಒಂದು 50-60 ಗಿಡಕ್ಕೆ ಹಾಕುವಷ್ಟು ಗೊಬ್ಬರ ಬಂದರೆ, ಮನೆಯಲ್ಲಿ 2-3 ಗಿಡ ಇದ್ರೆ ಬಾಕಿದೆಲ್ಲ ಏನು ಮಾಡೋದು? ಚೆಲ್ಲಬೇಕು. ಅಯ್ಯೋ ಬೇಡ, ಸಾವಸನೇ ಬೇಡ, ಮುಂದೆ ಯಾವಾಗ್ಲಾದ್ರೂ ನೋಡೋಣ, ಮುಂದೆ ಯಾವಾಗ್ಲಾದ್ರೂ ಬಿನ್ ತಗೊಳ್ಳೋಣ ಅಂತ ನಾವೇನೇನೆ ಪೋಸ್ಟ್ಪೋನ್ ಮಾಡಿಬಿಡ್ತೀವಿ. ಈಗ ಅಪಾರ್ಟ್ಮೆಂಟಲ್ಲಿ ಇರೋರಂತೂ ಖಂಡಿತ ತುಳಸಿ ಗಿಡ ಬಿಟ್ಟು ಬೇರೆ ಗಿಡ ಇಟ್ಕೊಂಡಿರೋದು ಆಲ್ಮೋಸ್ಟ್ ಡೌಟ್. ಸೊ ಇಂಥ ಟೈಮಲ್ಲಿ ಏನು ಮಾಡೋದು? ದೇಶಕ್ಕೆ ಕಸನ ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ ನಾವು. ಎಲ್ಲೆಲ್ಲಿ ನೋಡಿದ್ರು ರಾಶಿ ರಾಶಿ ಕಸ. ಸೊ ನನ್ನ ಮನೆಯಿಂದ ಸಾವಯವ ಗೊಬ್ಬರ ಆಗುವಂಥ ಕಸ ಯಾವುದೂ ನನ್ನ ದೇಶದ ಬೀದಿಗಳಲ್ಲಿ ಬೀಳಬಾರ್ದು, ನನ್ನ ದೇಶದ ತೊಟ್ಟಿಗಳನ್ನು ತುಂಬಬಾರ್ದು ಅಂದರೆ ನಾನು ಕಾಂಪೋಸ್ಟ್ ಬಿನ್ನನ್ನು ಇಟ್ಕೊಳ್ಳೇಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಲಿಕ್ವಿಡ್ ಜಾಸ್ತಿ ಬಂದರೆ ಅದನ್ನು ಹಾಕೋದಕ್ಕೆ ಗಿಡನೂ ಇಲ್ಲ, ಏನು ಮಾಡೋದು? ಸೊ ಈ ಟೈಮಲ್ಲಿ ಮಾಡಬೇಕಾಗಿರೋದು ಒಂದೇ, ಪ್ರತಿ ಸಾರ್ತಿ ಕಾಂಪೋಸ್ಟ್ ಬಿನ್ ಒಳಗಡೆ ಅಳಿದುಳಿದ ಆಹಾರನ ನೀವು ಹಾಕುವಾಗ ಸಾಕಷ್ಟು ಕೋಕೋಪೀಟ್ನ ಹಾಕಿ, ಒಂದು ಹಿಡಿಯಷ್ಟು ಗೊಬ್ಬರ ಹಾಕ್ತಾ ಇದ್ದೀರಾ ಅಂದರೆ 3 ಹಿಡಿಯಷ್ಟು ಕೋಕೋಪೀಟ್ನ ಹಾಕಿ. ಆಗೇನಾಗತ್ತೆ? ಲಿಕ್ವಿಡ್ ಜಾಸ್ತಿ ಬರಲ್ಲ. ಸೊ ಒಂದು ಡಬ್ಬದಲ್ಲಿ 1/2 ಕಮ್ಮಿ ಸಾವಯವ ಗೊಬ್ಬರ ಇರುತ್ತೆ, ಅಂದರೆ ಅನ್ನ, ಸಾರು, ಹಣ್ಣು, ತರಕಾರಿ ಕೊಳತೋಗಿರೋದು, ತಿನ್ನದೇ ಇರೋದು, ಹಾಳಾಗೋಗಿರೋದು. ಸೊ 1/2 ಜಾಸ್ತಿ ಕೋಕೋ ಪೀಠ ಇದೆ ಅಂದಾಗ ಎಲ್ಲೋ ಒಂದು 1.5 ಲೀಟ್ರ್ ಬಂದರೆ ಹೆಚ್ಚು, 2 ವಾರಗಳಿಗೆ 1 ಸಾರ್ತಿ 1.5 ಲೀಟ್ರೂ ಬರಲ್ಲ ಲಿಕ್ವಿಡ್. ಬಿಕಾಸ್ ಅಲ್ಲಿ ಏನು ಲಿಕ್ವಿಡ್ ಐಟಮ್ ಇರುತ್ತೋ ಅದನ್ನು ಕೋಕೋ ಪೀಠ ಹೀರ್ಕೊಳ್ತಾ ಇರುತ್ತೆ ಅಲ್ವಾ. ಸೊ ನಿಮಗೆ ತುಂಬ ಕಮ್ಮಿ, ಒಂದು ಕಾಫಿ ಲೋಟದಷ್ಟು ಲಿಕ್ವಿಡ್ ಬಂದರೆ ಜಾಸ್ತಿ. ಅದನ್ನು ಧಾರಾಳವಾಗಿ ಡೈಲ್ಯೂಟ್ ಮಾಡಿ ನಿಮ್ಮ ಮನೆಯಲ್ಲಿರೋ 3 ಮತ್ತೊಂದು ಗಿಡಗಳಿಗೆ ಕೊಡಬಹುದು. ಸೊ ಈ ಪ್ರೋಸೆಸ್ಸಲ್ಲಿ ಗೊಬ್ಬರನೂ ತುಂಬ ಚೆನ್ನಾಗಾಗತ್ತೆ, ಮತ್ತು ಕಾಂಪೋಸ್ಟ್ ಬಿನ್ ವಾಸನೆ ಕೂಡ ಬರಲ್ಲ, ಹುಳುಗಳು ಬರೋದಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯಿಂದ ಯಾವುದೇ ಕಸ, ಸಾವಯವ ಗೊಬ್ಬರ ಆಗುವಂತಹ ಕಸ ಈ ದೇಶದ ನೆಲಕ್ಕೆ ಸೇರಲ್ಲ. ಓಕೆ, ಈ ಸಾರ್ತಿಯಿಂದ ನಿಮ್ಮನೆ ಕಾಂಪೋಸ್ಟ್ ಬಿನ್ನಲ್ಲಿ ಹಾಕುವ ಆಹಾರದ ಪ್ರಮಾಣಕ್ಕಿಂತ 3/3 ಕೋಕೋಪೀಟ್ ಪುಡಿನ ಹಾಕೋದನ್ನು ಮರಿಬೇಡಿ. ಮರೆಯಲ್ಲ ಅಲ್ಲ.